ನೀನು ಆದರೆ ನಿನ್ನ ಕಣ್ಣೀರಿನ ಕಡಲು ನನ್ನ ಕರಳಿನ ಕಿಚ್ಚು ಹಾಕಿ ಸುಡುತ್ತದ, ಮಾ ಕಿಚ್ಚು ಹಾಕಿ ಸುಡುತ್ತ. ನೀನು ಮದುವೆ ಬೇಡ ಅನ್ನಬಹುದು ತಂಗಿ, ಆದರೆ ಹೊರಗಿನ ಜನರು ಮಾತನಾಡುತ್ತಾರಮ್ಮ, ಇದೊಬ್ಬ ತಂಗಿಗೆ ಮದುವೆ ಮಾಡಲಾರದ ಕಟ್ಟುಕ ಹಣ್ಣಂದಿದ್ದರೆ ಎಂದು. ಆದರೆ ಏನು ಮಾಡುವುದಮ್ಮ, ನಿನ್ನ ಚಿಕ್ಕಣ್ಣನ ನೌಕರಿಯ ಸಲುವಾಗಿ ಅವನ ಶಾಲೆಯ ಸಲುವಾಗಿ ತಂದೆಯವರು ಆ ಕಟುಕ ಶ್ರೀಮಂತರ ಹತ್ತಿರ 5,000 ರೂಪಾಯಿಗಳನ್ನು ತಂದಿದ್ದರು. ಆದರೆ ಆ ಕಟುಕ ಶ್ರೀಮಂತರು ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿಯನ್ನು ಹಚ್ಚಿ 50,000 ರೂಪಾಯಿಗಳನ್ನು ಮಾಡಿದರು. 50,000 ರೂಪಾಯಿಗಳನ್ನು ಮಾಡಿ ಆ ಸಾಲವನ್ನು ತೀರಿಸಲಕ್ಕಾಗದೆ ತಂದೆಯವರು ಅದೇ ಚಿಂತೆಯಲ್ಲಿ ಕೊರಗಿ ಕೊರಗಿ ಸುಡಿಗಿದರಮ್ಮ. ಅಣ್ಣ, ನಡೆದು ಹೋದ ಘಟನೆನ ಪದೇ ಪದೇ ನೆನೆಸ್ಕೊಳ್ತಾ ಇದ್ರೆ ದುಃಖ ಹೆಚ್ಚಾಗುತ್ತೆ ಅಣ್ಣ. ಆಗಿ ಹೋದದನ್ನ ಮರೆತು ಬಿಡಣ್ಣ, ಮರೆತು ಬಿಡು. ಅದಾವುದು ದುರಾತ್ಮನ ವಕ್ರ ದೃಷ್ಟಿಯು ನಮ್ಮ ಮೇಲೆ ಬಿದ್ದಿತ್ತೋ ಗೊತ್ತಿಲ್ಲಮ್ಮ. ಬಿರುಗಾಳಿಗೆ ಸಿಕ್ಕ ದೋಣಿಯಂತಾಗಿದೆಯಮ್ಮ ನಮ್ಮ ಸ್ಥಿತಿ. ಈ ಸ್ಥಿತಿಯಲ್ಲಿ ನಿನ್ನ ವರದಕ್ಷಿಣೆ ಸಲುವಾಗಿ ದುಡ್ಡು, ಚಿಕ್ಕಣ್ಣನ ನೌಕರಿಯ ಸಲುವಾಗಿ ದುಡ್ಡು, ಇವೆರಡು ನಮ್ಮ ಮೂವರನ್ನು ಸುಡುವ ಅಗ್ನಿ ಜ್ವಾಲೆಗಳಾದಮ್ಮ, ಅಗ್ನಿ ಜ್ವಾಲೆಗಳಾಗಿದ್ದಾವೆ. ಏನು ಮಾಡುವುದಮ್ಮ, ಏನು ಮಾಡುವುದು? ಈ ಜಗತ್ತಿನಲ್ಲಿ ಪಟ್ಟಿಗೆ ಹಿಟ್ಟಿಲ್ಲದೆ ಬದುಕಬಹುದು, ಆದರೆ ಒಂದು ಹೆಣ್ಣಿಗೆ ಪತಿ ಇಲ್ಲದ ಜೀವನ ಜೀವನವಲ್ಲ. ಅದಕ್ಕಾಗಿ